ಮುತಾಲಿಕ್ ಅವ್ರದ್ದು ಟಿಕೆಟ್ ದಾಹ ಇನ್ನೂ ಮುಗ್ದಿಲ್ಲ. ಈಗ ಇದಕ್ಕೆ ಇನ್ನೊಂದು ಪ್ರತಿ ಸಲ ನೋಡಿದ್ರಲ್ಲ ಹಲಾಲು ಹಿಜಾಬು ಮೈಕ್ ಸೌಂಡು, ಇದು ನೀವು ಮುಗಿತೆ ಅಂತ ಅಂದ್ಕೊಳ್ಬೇಡಿ. ದೇ ಹ್ಯಾವ್ ಎಂಡ್ಲೆಸ್ ಲಿಸ್ಟ್. ಎಲ್ಲಿವರೆಗೆ ನೀವು ಮುತಾಲಿಕ್ ಅವರಿಗೆ ಟಿಕೆಟ್ ಕೊಡೋದಿಲ್ವಾ ಅಲ್ಲಿವರೆಗೆ ಇವರು ಈ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಎಲ್ಲ ಕಸರತ್ತನ್ನು ಮಾಡ್ತಾ ಇರ್ತಾರೆ. ಯಾರಾದರೂ ಒಂದು ಟಿಕೆಟ್ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಏನು ಹಿಂದುಗಳ ಅಂಗಡಿ ಅಂತ ತೊಗೊಳ್ಬೋದು, ಅದ್ರದ್ದು ಮೂಲ ಇಲ್ಲಿ ಹಿಂದುಗಳ ಅಂಗಡಿ ಇಲ್ಲ. ನಮ್ಮ ಭಾರತದಲ್ಲಿ 20 ಟನ್ ಗೋಲ್ಡ್ ಪ್ರೊಡಕ್ಷನ್ ಇದೆ. ನಮ್ಮ ಇಂಡಿಯಾದಲ್ಲಿ ಕನ್ಸಂಪ್ಷನ್ 924 ಕಳೆದ ವರ್ಷದ ಪ್ರಕಾರ 924 ಟನ್ನನ್ನು ನಾವು ಉಪಯೋಗಿಸಿದ್ದೀವಿ ವರ್ಷಕ್ಕೆ. 924ರಲ್ಲಿ ನಮ್ಮ ಸ್ವತಃ ಭಾರತದಿಂದ ಹಾಕ್ತಿರೋ ಪ್ರೊಡಕ್ಷನ್ 20 ಟನ್, ಉಳಿದ 86-90% ಪ್ರೊಡಕ್ಷನ್ ಎಲ್ಲಿಂದ ಬರುತ್ತದೆ? ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ವರ್ಲ್ಡ್ ವೈಡಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಾಗ ಮೇಜರ್ ಆಗಿ ನಮ್ಮ ಇಂಪೋರ್ಟನ್ನು ಆಗ್ತಾ ಇರೋದು ಯು ಎ ಮತ್ತು ಟರ್ಕಿಯಿಂದ. ಯು ಎಯಿಂದ ಕಳೆದ ವರ್ಷ $234 ಮಿಲಿಯನ್ ಡಾಲರ್ ವ್ಯಾಲ್ಯೂ ಚಿನ್ನನ ಇಂಡಿಯಾ ಇಂಪೋರ್ಟ್ ಮಾಡಿಕೊಂಡಿದೆ, ಹಾಗೂ ಟರ್ಕಿಯಿಂದ 62.8 ಮಿಲಿಯನ್ ಡಾಲರ್ ವ್ಯಾಲ್ಯೂ ಚಿನ್ನವನ್ನು ಇಂಡಿಯಾ ಇಂಪೋರ್ಟ್ ಮಾಡಿಕೊಂಡಿದೆ. ಸೊ ಇಲ್ಲಿ ಮೂಲವಾಗಿ ಬರುವಂಥ ಬಿಸ್ಕಿಟ್ಗಳು ಅಥವಾ ಚಿನ್ನದ ಗಟ್ಟಿಗಳು ಎಲ್ಲ ಜ್ಯುವೆಲ್ಲರಿ ಶಾಪ್ಗಳಿಗೆ ಪ್ರೊಡಕ್ಷನ್ಗೆ ಹೌಸಿಗೆ ಹೋಗೋದು, ಬರೋದು ಹೆಚ್ಚಿನ ಮುಸ್ಲಿಂ ಕಂಟ್ರಿಯಿಂದ. ಸೊ ಈ ಮುಸ್ಲಿಮ್ಸ್ಗಳಿಂದ ನಾವು ಬಿಸ್ನೆಸ್ ಮಾಡಬಾರ್ದು ಅಂದರೆ ನೀವೇನು ಮಾಡ್ತಾಯಿದ್ರಿ? ಮತ್ತು ಮುಸ್ಲಿಮ್ಸ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡೋದು ನಿಲ್ಲಿಸಬೇಕು.